ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಈ ದಿನ ನಾವು ಒಂಬತ್ತನೇ ತರಗತಿಯ ಭೂಗೋಳ ವಿಜ್ಞಾನ ವಿಭಾಗದ ಮೊದಲ ಅಧ್ಯಾಯವಾದಂತಹ ನಮ್ಮ ರಾಜ್ಯ ಕರ್ನಾಟಕ ಪಾಠದ ಕುರಿತು ತಿಳಿದುಕೊಳ್ಳೋಣ ಭಾರತದ ಹಲವು ರಾಜ್ಯಗಳಲ್ಲಿ ಕರ್ನಾಟಕಕ್ಕೆ ತನ್ನದೇ ಆದಂಥ ವೈಶಿಷ್ಟ್ಯತೆಯನ್ನು ಹೊಂದಿರುವಂತಹ ನಾಡಾಗಿದ್ದು ಇದಕ್ಕೆ ತನ್ನದೇ ಆದಂತಹ ಹಿರಿಮೆ ಗರಿಮೆ ಪ್ರಾಚೀನ ಪರಂಪರೆಯನ್ನು ಹೊಂದಿರುವುದಾಗಿದೆ ಭಾರತದ ಉತ್ತಮ ಭೌಗೋಳಿಕ ಸನ್ನಿವೇಶದಲ್ಲಿ ನೆಲೆಗೊಂಡಿರುವ ಕರ್ನಾಟಕವು ವೈವಿಧ್ಯಮಯ ಭೂಸ್ವರೂಪಗಳನ್ನು ಒಳಗೊಂಡಿದೆ ಒಳಗೊಂಡಿದೆ ಭೂ ಮೇಲ್ಮೈನಲ್ಲಿ ಭೂಮೇಲ್ಮೈನಲ್ಲಿ ಕಂಡುಬರುವಂತಹ ವ್ಯತ್ಯಾಸಗಳಾಗಿರುತ್ತವೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ವಿವಿಧ ಪ್ರಕಾರದ ಸಸ್ಯವರ್ಗ ಪ್ರಾಣಿವರ್ಗ ಹಲವು ಪ್ರಕಾರದ ಮಣ್ಣುಗಳು ಸಂಪದ್ಭರಿತವಾದಂತಹ ಕೃಷ್ಣ ಕಾವೇರಿ ತುಂಗಭದ್ರಾ ಘಟಪ್ರಭ ಭೀಮಾ ನದಿಗಳನ್ನು ಗುರುತಿಸಬಹುದು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಖನಿಜ ಸಂಪನ್ಮೂಲಗಳು ದೊರೆಯುತ್ತಿದ್ದು ಅದರಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವಂತಹ ರಾಜ್ಯ ನಮ್ಮದಾಗಿದ್ದು ಚಿನ್ನದ ನಾಡು ಎಂದು ಕರೆಯಲಾಗುತ್ತದೆ ಸಾಹಿತ್ಯ ಕಲೆ ಸಂಸ್ಕೃತಿ ಧಾರ್ಮಿಕತೆ ಆಧ್ಯಾತ್ಮಿಕತೆ ಐತಿಹಾಸಿಕ ಪ್ರಸಿದ್ಧ ಸ್ಥಳಗಳು ಪುರಾಣ ಪವಿತ್ರ ಕ್ಷೇತ್ರಗಳು ಒಳಗೊಂಡಿರುವಂತಹ ನಾಡಾಗಿದ್ದು ಇಲ್ಲಿ ಸಾಹಿತ್ಯದ ದೃಷ್ಟಿಯಿಂದ ಕರ್ನಾಟಕವು ವಿಶಿಷ್ಟ ಸಾಧನೆಗೈದಿದೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡಮಾಡಲ್ಪಡುವಂತಹ ಜ್ಞಾನಪೀಠ ಪ್ರಶಸ್ತಿಯನ್ನು ಎಂಟು ಬಾರಿ ತನ್ನ ಮುಡಿಗೇರಿಸಿಕೊಂಡಂತಹ ಕೀರ್ತಿ ಕರ್ನಾಟಕಕ್ಕೆ ಸಲ್ಲುತ್ತದೆ ಇಷ್ಟೊಂದು ಸಂಪದ್ಭರಿತವಾದಂತಹ ನಾಡು ಹಲವು ಪ್ರಾಕೃತಿಕ ಸೌಂದರ್ಯಗಳನ್ನೊಳಗೊಂಡಂತಹ ಪ್ರದೇಶವನ್ನು ಹೊಂದಿದೆ ಹಲವಾರು ಪರ್ವತಗಳು ಅರಣ್ಯ ಪ್ರದೇಶಗಳು ನದಿಗಳು ಜಲಪಾತಗಳನ್ನು ಒಳಗೊಂಡಿರುವಂಥದ್ದು ಕರ್ನಾಟಕದ ಹಲವು ಸ್ಥಳಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಹಂಪೆ ಪಟ್ಟದಕಲ್ಲು ಪಶ್ಚಿಮ ಘಟ್ಟಗಳು ಇಲ್ಲಿ ಉಲ್ಲೇಖಿಸಲಾಗುತ್ತದೆ ಇಷ್ಟೊಂದು ಸಂಪದ್ಭರಿತವಾದಂತಹ ನಾಡು ಕರ್ನಾಟಕವೆಂದು ಗುರುತಿಸುವ ಪೂರ್ವದಲ್ಲಿ ಮೈಸೂರು ರಾಜ್ಯವೆಂದು ಕರೆಯಲ್ಪಡುತ್ತಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಈ ಒಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣ ಮಾಡಲಾಯಿತು ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದೇ ಏಕೆ ನಾಮಕರಣ ಮಾಡಲಾಯಿತು ಅನ್ನುವಂಥ ಪ್ರಶ್ನೆ ನಮ್ಮನ್ನೀಗ ಕಾಡದಿರದು ಕರ್ನಾಟಕದ ಹೆಸರಿನ ಹಿನ್ನೆಲೆಯನ್ನು ನಾವೀಗ ಗಮನಿಸಿದಾಗ ನಾವು ರಾಮಾಯಣ ಮಹಾಭಾರತದ ಕಾಲದಲ್ಲಿಯೂ ಕೂಡ ಕರ್ನಾಟಕದ ಹೆಸರು ಉಲ್ಲೇಖವಿರುವುದನ್ನು ಗಮನಿಸಬಹುದಾಗಿದೆ ಕರ್ನಾಟಕಕ್ಕೆ ಕರುನಾಡು ಕಪ್ಪು ಮಣ್ಣಿನ ನಾಡು ಎಂದು ಕೂಡ ಕರೆಯುತ್ತಿದ್ದರು ಭಾರತದ ಪ್ರಾಚೀನ ಗ್ರಂಥಗಳಾದಂತಹ ರಾಮಾಯಣ ಮಹಾಭಾರತವಷ್ಟೇ ಅಲ್ಲದೆ ತಮಿಳು ಸಾಹಿತ್ಯ ಕೃತಿಯಾದಂತಹ ಶಿಲಪ್ಪಿಗಾರಂ ಕೃತಿಯಲ್ಲಿ ಕೂಡ ಕರುನಾಟ್ ಎಂಬ ಶಬ್ದದ ಉಲ್ಲೇಖವಿದ್ದು ಈ ಕರುನಾಟ್ ಶಬ್ದದಿಂದ ಕರ್ನಾಟಕ ಎಂದು ಕರೆದಿರುವುದು ತಿಳಿದುಬರುತ್ತದೆ ಕರುನಾಟ್ ಎಂದರೆ ಎತ್ತರದಲ್ಲಿರುವಂತಹ ನಾಡು ಈ ಕರ್ನಾಟಕ ಅಥವಾ ಕರುನಾಟ ಹಿಂದೆ ಅಮೋಘ ವರ್ಷ ನೃಪತಂಗನ ಕಾಲದಲ್ಲಿ ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿ ನದಿವರೆಗೆ ವಿಸ್ತರಿಸಿತ್ತು ಎಂಬ ಉಲ್ಲೇಖವನ್ನು ನೃಪತುಂಗಣದ ಆಸ್ಥಾನಿಕ ಕವಿಯಾದಂತಹ ಶ್ರೀ ವಿಜಯನ ಅಲಂಕಾರಿಕ ಗ್ರಂಥವಾದಂತಹ ಕವಿ ರಾಜ ಮಾರ್ಗದಲ್ಲಿ ಉಲ್ಲೇಖಿಸಲಾಗಿದೆ ಇಷ್ಟೊಂದು ವಿಶಾಲವಾದಂತಹ ರಾಜ್ಯವು ಸ್ವತಂತ್ರಾನಂತರ ಕೇವಲ ಮೈಸೂರು ಅರಸರ ಒಡೆತನದಲ್ಲಿರುವಂತಹ ಒಂಬತ್ತೂರು ಜಿಲ್ಲೆಗಳನ್ನೊಳಗೊಂಡಂತೆ ಮೈಸೂರು ರಾಜ್ಯವೆಂದು ಸ್ಥಾಪಿಸಲಾಯಿತು ಆದರೆ ಕನ್ನಡ ಮಾತನಾಡುವಂತಹ ಜನರು ಬ್ರಿಟಿಷ್ ಪ್ರಾಂತ್ಯಗಳಾಗಿದ್ದಂತಹ ಮುಂಬೈ ಹೈದರಾಬಾದ್ ಮದ್ರಾಸ್ ಕೊಡಗು ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದರು ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನು ವಿಂಗಡಿಸಬೇಕೆನ್ನುವಂತಹ ಕೂಗು ಹತ್ತೊಂಬತ್ತು ಐವತ್ತೆರಡರಿಂದ ಪ್ರಾರಂಭಗೊಂಡು ಹತ್ತೊಂಬತ್ತು ನೂರ ಐವತ್ತಾರರವರೆಗೆ ಹಲವು ಹೋರಾಟಗಳ ಫಲವಾಗಿ ಈ ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಜನ ಸೇರಿದ್ದಂತಹ ಹಲವಾರು ಭೂಪ್ರದೇಶಗಳನ್ನು ಮರಳಿ ಮೈಸೂರು ರಾಜ್ಯಕ್ಕೆ ಸೇರಿಸಿ ವಿಶಾಲ ಮೈಸೂರು ರಾಜ್ಯವನ್ನು ಹತ್ತೊಂಬತ್ತು ನೂರ ಐವತ್ತಾರು ನವಂಬರ್ ಒಂದರಂದು ಸ್ಥಾಪಿಸಲಾಯಿತು ಈ ಒಂದು ಸವಿನೆನಪಿಗೋಸ್ಕರವೇ ಪ್ರತಿ ವರ್ಷವೂ ನಾವು ನವೆಂಬರ್ ಒಂದನ್ನು ರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡುತ್ತೇವೆ ಆದರೆ ಮೈಸೂರು ರಾಜ್ಯವನ್ನು ಕನ್ನಡಿಗರ ಅಭಿಲಾಷೆಯಂತೆಯೇ ಪ್ರಾಚೀನದಲ್ಲಿ ಗುರುತಿಸುವಂತಹ ಹೆಸರಿನಿಂದ ಗುರುತಿಸಬೇಕೆಂದು ಹಲವಾರು ಜನರ ಹೋರಾಟದ ಫಲವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಈ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಮರುನಾಮಕರಣ ಮಾಡತಃ ಹಿನ್ನೆಲೆ ಉಳ್ಳಂತಹ ರಾಜ್ಯವು ಭಾರತದ ಭೌಗೋಳಿಕವಾಗಿ ಎಲ್ಲಿ ಕಂಡುಬರುತ್ತದೆ ಭಾರತದ ಭೌಗೋಳಿಕ ಸ್ಥಾನ ಯಾವುದನ್ನುವುದನ್ನು ನಾವೀಗ ಗಮನ ಕರ್ನಾಟಕದ ಭೌಗೋಳಿಕ ಸ್ಥಾನವು ಭಾರತದ ದಕ್ಷಿಣ ಭಾಗದಲ್ಲಿದ್ದು ಅಂದರೆ ಭಾರತದ ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತದೆ ನಾವು ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ಅಕ್ಷಾಂಶಿಕವಾಗಿ ಮತ್ತು ರೇಖಾಂಶಿಕವಾಗಿ ತಿಳಿದುಕೊಳ್ಳೋಣ ಈ ಮುಂದಿನ ನಕ್ಷೆಯಲ್ಲಿ ನೀವು ಅದರ ಬಗ್ಗೆ ತಿಳಿದುಕೊಳ್ಳುತ್ತೀರಿ ಅಕ್ಷಾಂಶಿಕವಾಗಿ ಕರ್ನಾಟಕವು ಹನ್ನೊಂದು ಡಿಗ್ರಿ ಮೂವತ್ತೊಂದು ನಿಮಿಷ ಉತ್ತರ ಅಕ್ಷಾಂಶದಿಂದ ಹದಿನೆಂಟು ಡಿಗ್ರಿ ನಲವತ್ತೈದು ನಿಮಿಷ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದ್ದು ರೇಖಾಂಶಿಕವಾಗಿ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ನಿಮಿಷ ಪೂರ್ವ ರೇಖಾಂಶದಿಂದ ಎಪ್ಪತ್ತೆಂಟು ಡಿಗ್ರಿ ನಲವತ್ತು ನಿಮಿಷ ಪೂರ್ವ ರೇಖಾಂಶದವರೆಗೆ ಹಬ್ಬಿದೆ ಕರ್ನಾಟಕದ ಉತ್ತರ ತುದಿಯಾಗಿ ಬೀದರ್ ಜಿಲ್ಲೆಯ ಔರಾದಿದ್ದು ಅಲ್ಲಿಂದ ದಕ್ಷಿಣಕ್ಕೆ ಚಾಮರಾಜನಗರ ಜಿಲ್ಲೆಯವರೆಗೆ ಸುಮಾರು ಏಳುನೂರ ಐವತ್ತು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಪೂರ್ವ ಪಶ್ಚಿಮವಾಗಿ ಪಶ್ಚಿಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಿಂದ ಕೋಲಾರ ಜಿಲ್ಲೆಯ ಮುಳಿಬಾಗಿಲಿನವರೆಗೆ ನಾಲ್ಕುನೂರು ಕಿಲೋಮೀಟರ್ ಅಗಲವನ್ನು ಹೊಂದಿದೆ ಕರ್ನಾಟಕವು ಭೂ ಮತ್ತು ಜಲಮೇರೆಗಳೆರಡನ್ನೂ ಒಳಗೊಂಡಿದ್ದು ಪಶ್ಚಿಮಕ್ಕೆ ಜಲಮೇರೆಯಾಗಿ ಅರಬ್ಬಿ ಸಮುದ್ರವನ್ನು ಹೊಂದಿದ್ದರೆ ಉತ್ತರಕ್ಕೆ ಮಹಾರಾಷ್ಟ್ರ ಪೂರ್ವಕ್ಕೆ ಆಂಧ್ರ ಪ್ರದೇಶ ದಕ್ಷಿಣಕ್ಕೆ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ನೈಋತ್ಯಕ್ಕೆ ಕೇರಳ ವಾಯುವ್ಯಕ್ಕೆ ಗೋವಾ ರಾಜ್ಯಗಳನ್ನು ಭೂಮೇರೆಗಳಾಗಿ ಪಡೆದುಕೊಂಡಿದ್ದೆ ಆಕಾರದಲ್ಲಿ ಕರ್ನಾಟಕವು ಗೋಡಂಬಿಯನ್ನು ಹೋಲಿಕೆ ಮಾಡುತ್ತದೆ ಇನ್ನು ಕರ್ನಾಟಕದ ವಿಸ್ತೀರ್ಣವನ್ನು ನಾವು ಗಮನಿಸಿದಾಗ ಕರ್ನಾಟಕ ರಾಜ್ಯವು ಒಟ್ಟು ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ವಿಸ್ತರಣೆಯನ್ನು ಹೊಂದಿದೆ ವಿಸ್ತೀರ್ಣದಲ್ಲಿ ಭಾರತದ ಎಂಟನೆಯ ದೊಡ್ಡ ರಾಜ್ಯವಾದಂಥ ಕರ್ನಾಟಕವು ಜನಸಂಖ್ಯಾ ದೃಷ್ಟಿಯಿಂದ ಒಂಬತ್ತನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಅಂಕಿ ಅಂಶಗಳ ಪ್ರಕಾರ ಒಟ್ಟು ಆರು ಕೋಟಿ ಹನ್ನೊಂದು ಲಕ್ಷದ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಜನರನ್ನು ಕರ್ನಾಟಕವು ಬಂದಿರುತ್ತದೆ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಶೇಕಡ ಐದು ಪಾಯಿಂಟ್ ಎಂಟು ಮೂರು ಪ್ರತಿಶತ ಕರ್ನಾಟಕವು ಎರಡು ಸಾವಿರದ ಹನ್ನೊಂದರಲ್ಲಿ ಒಟ್ಟು ಮೂವತ್ತು ಜಿಲ್ಲೆಗಳನ್ನೊಳಗೊಂಡು ಒನ್ನೂರ ಎಪ್ಪತ್ತಾರು ತಾಲೂಕುಗಳು ಏಳುನೂರ ಅರವತ್ತ್ಮೂರು ಹೂಬಳಿಗಳು ಮೂರುನೂರ ನಲವತ್ತೇಳು ಪಟ್ಟಣ ನಗರಗಳು ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಮೂರುನೂರ ನಲವತ್ತು ಹಳ್ಳಿಗಳನ್ನು ಒಳಗೊಂಡಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಆಡಳಿತದ ದೃಷ್ಟಿಯಿಂದ ಹಲವಾರು ಹೊಸ ತಾಲೂಕುಗಳನ್ನು ಹೋಬಳಿಗಳನ್ನು ರಚನೆ ಮಾಡಿದ್ದು ಅವುಗಳ ಸಂಖ್ಯೆ ಹೆಚ್ಚಿದೆ ಮೂವತ್ತು ಜಿಲ್ಲೆಗಳಲ್ಲಿ ಬೆಳಗಾವಿ ಜಿಲ್ಲೆಯು ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆಯಾಗಿದ್ದು ಬೆಂಗಳೂರು ನಗರ ಅತಿ ಚಿಕ್ಕ ಜಿಲ್ಲೆಯಾಗಿದೆ ಹಾಗೂ ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿದ್ದು ಶಿಲಿಕಾನ್ ಸಿಟಿ ಎಂದು ಗುರುತಿಸಲ್ಪಡುತ್ತದೆ ಕರ್ನಾಟಕದ ಮೂವತ್ತು ಜಿಲ್ಲೆಗಳನ್ನು ಆಡಳಿತದ ದೃಷ್ಟಿಯಿಂದ ಕಂದಾಯ ವಿಭಾಗಗಳಾಗಿ ವಿಂಗಡಿಸಿದ್ದು ಅವುಗಳನ್ನು ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗಗಳೆಂದು ಗುರುತಿಸಲಾಗಿದೆ ಇವುಗಳಲ್ಲಿ ಕಲಬುರಗಿ ವಿಭಾಗವು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದಿಂದ ಕೂಡಿರುವಂತಹ ಜಿಲ್ಲೆಗಳನ್ನು ಒಳಗೊಂಡಿದ್ದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬಹಳಷ್ಟು ಹಿಂದಿಳುವುದರಿಂದ ಕೇಂದ್ರ ಸರ್ಕಾರವು ವಿಶೇಷ ಸ್ಥಾನಮಾನವನ್ನು ನೀಡಿದೆ ಈ ಹೈದರಾಬಾದ್ ಕರ್ನಾಟಕಕ್ಕೆ ಸೇರ್ಪಡೆಗೊಳ್ಳುವಂತಹ ಜಿಲ್ಲೆಗಳೆಂದರೆ ಬೀದರ್ ರಾಯಚೂರು ಕಲಬುರಗಿ ಕೊಪ್ಪಳ ಯಾದಗಿರಿ ಮತ್ತು ಬಳ್ಳಾರಿ ಜಿಲ್ಲೆಗಳಾಗಿವೆ ಇಷ್ಟು ನಮ್ಮ ರಾಜ್ಯವಾದಂತಹ ಕರ್ನಾಟಕದ ಕುರಿತು ಇರುವಂತಹ ಮಾಹಿತಿ ನೀವೆಲ್ಲರೂ ಮನೆಯಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸದ ಪ್ರಶ್ನೆಗಳನ್ನು ಬಿಡಿಸಿ ನಮಗೆ ಕಳುಹಿಸಬೇಕು ಇಷ್ಟು ಹೇಳಿ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡೋಣ ನಮಸ್ಕಾರ